ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೇಘವಿಯನ್ ಬ್ಲಾಗ್ಸ್. ಸೊ ನೀವು ಆಲ್ರೆಡಿ ನೋಡಿರ್ತೀರಾ ನನ್ನ ತಮ್ಮನೇನಲ್ಲೇ ಏನ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ. ಸೊ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಯಾರು ನನ್ನ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವುದರಿಂದ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಿಲ್ಲ, ಇರೋದು ಸ್ವಲ್ಪನೇ, ಆದರೆ ಯಾವುದರಿಂದ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಿಲ್ಲ. ಸೊ ರೀಸೆಂಟಾಗಿ ತೊಗೊಂಡಿರೋದ್ರಿಂದಲೇ ಸ್ಟಾರ್ಟ್ ಮಾಡೋಣ ಅಂತ. ಇದು ಬಿಹಾರ್ ನಾಮಕರಣಕ್ಕೆ ತೊಗೊಂಡಿದ್ದು, ಬಾರ್ಡರ್ ನೋಡಿನೇ ನಾನು ತೊಗೊಂಡಿದ್ದು. ಅಗ್ಲ ದೊಡ್ಡ ಬಾರ್ಡರ್ ಇದೆ ನೋಡಿ, ಗೋಲ್ಡ್ ಡಿಸೈನ್ ಇದೆ ಇದರೊಳಗಡೆ, ರಾಯಲ್ ಬ್ಲೂ ನೋಡಿ. ಇದಕ್ಕೆ ಟ್ಯಾಸಲ್ಸ್ ಈ ಥರ ಕುಚ್ಚು ಈ ಥರ ಹಾಕ್ಸಿದ್ದೀನಿ. ಒಂದು ಬೀಟು, ಒಂದು ಬೀಟ್ಸ್ ಇದೆ, ಒಂದು ಬೀಟ್ಸ್ ಕುಚ್ಚು, ನಾರ್ಮಲ್ ಕುಚ್ಚೆ ಹಾಕ್ಸಿದ್ದೀನಿ. ಇದ್ರದ್ದು ಪಲ್ಲು ಈ ಥರ ಇರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಮೆಮೊರೀಸ್ ಅಲ್ಲೇ ಮೆಮೊರೀಸು, ಬಿಕಾಸ್ ವಿಹಾರ್ ಬಿಟ್ಟದ ಮೇಲೆ ನಾನು ತಗೊಂಡಿರೋ ಸಾರಿ ಇದು. ಸೊ ಮೆಮೊರೀಸ್ ಮೇಲೆ ಮೆಮೊರೀಸು. ಇದ್ರ ಬ್ಲೌಸು, ಇದಕ್ಕೇನು ನಾನು ಡಿಸೈನ್ ಕೊಟ್ಟು ಹೊಲಿಸಿಲ್ಲ, ನಾಳಿದ್ದು ನಾಮಕರಣ ಅಂತನ್ಬೇಕಾದ್ರೆ ನಾನು ಇವತ್ತು ಹೋಗಿ ಕೊಟ್ಟಿದ್ದು ಹೊಲಿಯೋಕ್ಕೆ, ಹಾಗಾಗಿ ನಾನು ಇನ್ನೂ ಡಿಸೈನ್ ಏನು ಕೊಡಲಿಲ್ಲ, ಜಸ್ಟ್ ನಾರ್ಮಲ್ಲಾಗಿ ಸ್ಟಿಚ್ ಮಾಡಿ ಕೊಡಿ ಅಂತ ಇದು ಮಾಡಿದೆ. ಈ ಥರ ಇರುತ್ತೆ ಬ್ಲೌಸ್ ನೋಡಿ, ಈ ಥರ ಆಫ್ ಸ್ಲೀವ್ಸು. ಫುಲ್ ಗೋಲ್ಡನ್ ಕಲರಲ್ಲೇ ಬಂದಿದೆ. ನೆಕ್ಕು ಈ ಥರ ಇದೆ. ಸೊ ನೆಕ್ಸ್ಟು ಇದು ಅಮ್ಮ ನನಗೆ ಮದುವೆ ಟೈಮಲ್ಲಿ ತಕ್ಕೊಟ್ಟಿದ್ದು. ಇದು ಪಿಂಕ್ ಕಲರ್, ಪಿಂಕ್ ವಿತ್ ಆರೆಂಜು, ಪಿಂಕ್ ವಿತ್ ಆರೆಂಜು, ಜಾಸ್ತಿ ನೋಡಲ್ಲ, ಪಿಂಕು ಆರೆಂಜೇ ಇದೆ, ಈ ಥರ ಇದೆ. ಬಾರ್ಡರ್ ನೋಡಿದ್ರೆ ತುಂಬ ಅಗ್ಲ, ಬ್ರಾಡಾಗಿದೆ ಬಾರ್ಡರ್. ಆನೆ, ಫುಲ್ ಆನೆ ಡಿಸೈನ್ಸ್. ಇದು ಟ್ಯಾಸಸ್, ಜಸ್ಟ್ ನಾರ್ಮಲಾಗಿ ಮಾಡಿ ಅಂತ ಹೇಳಿದೆ, ನಾರ್ಮಲಾಗಿ ಮಾಡಿದ್ದಾರೆ. ಇದು ಪಲ್ಲು ಈ ಥರ ಇರುತ್ತೆ. ಅಮ್ಮ ಕೊಡಿಸಿರುವಂಥದ್ದು ಇದು. ಇಲ್ಲಿ ಕೆಳಗಡೆ ಬಾರ್ಡರ್ ಜಾಸ್ತಿ ಅಗ್ಲ ಇರುತ್ತೆ, ಬ್ರಾಡಾಗಿರುತ್ತೆ ಕೆಳಗಡೆ, ಮೇಲೆ ಸಣ್ಣ ಇರುತ್ತೆ, ಮೇಲೆ ಸಣ್ಣ ಕೆಳಗಡೆ ಜಾಸ್ತಿ ಇರುತ್ತೆ. ಇದು ಬ್ಲೌಸು ಹಾಗೆ, ನಾನೇನು ಡಿಸೈನ್ ಮಾಡೋಕ್ಕೇನು ಹೇಳಿಲ್ಲ, ಹಾಗೆ ಓಕೆ ಪರವಾಗಿಲ್ಲ, ನಂಗೆ ಡಿಸೈನ್ ಇಲ್ದಿದ್ರು ನಡೆಯುತ್ತೆ ಅಂತಂದ್ಬಿಟ್ಟು, ನಂಗೆ ಡಿಸೈನ್ ಬೇಕಾಗಿತ್ತು ಆದರೆ ಅಮ್ಮ ಡಿಸೈನ್ ಬೇಡ ಅಂತ, ಫೈನ್ ಸುಮ್ಮನೆ ಯಾಕೆ ಅಮ್ಮನಿಗೆ ತೊಂದರೆ, ಅಮ್ಮಂಗೆ ಬೇಜಾರು ಮಾಡಬೇಕು ಅಂತಂದು. ಇದು ಬ್ಲೌಸ್ ಸಿಕ್ತು ನೋಡಿ, ಸೇಮ್ ಇದೂ ಹಾಗೆ ಗೋಲ್ಡನ್ ಕಲರು. ಆನೆ ಈ ಥರ, ಆನೆ ಎಲ್ಲ ಕೆಳಗಡೆ ಬಂದಿದೆ ನೋಡಿ, ಈ ಥರ ಹೊಂದಿದ್ದಾರೆ ಅವರು, ಜಸ್ಟ್ ರೌಂಡ್ ನೆಕ್ ಇಟ್ಟಿದ್ದಾರೆ ಅಷ್ಟೇ.
ನೆಕ್ಸ್ಟ್ ಇದು ಇದು ನಮ್ಮ ಸೀಮಂತ ಸೀರೆ ಲೆಮನ್ ಎಲ್ಲೋ ಕಲರು ಪಕ್ಕದಲ್ಲಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಮೈ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಇದರ ಬಾರ್ಡರು ಈ ಥರ ಅಗ್ಲ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಅನ್ಸುತ್ತೆ. ಇದು ಬ್ಲೌಸ್ ಸಿಗ್ತಿಲ್ಲ, ಎಲ್ಲೋ ಇಟ್ಟಿ. ನಾನು ಹೇಳ್ದಂಗೆ ಕೇಳುವಂಥ ಸ್ಯಾರಿ ಇದು. ತುಂಬ ಸಾಫ್ಟ್ ಮೆಟೀರಿಯಲ್ಲು. ನಾನು ಇದನ್ನು ನೋಡಿದ ತಕ್ಷಣ ತೊಗೊಂಡೆ. ನಾನು ನನ್ನ ಫ್ರೆಂಡು ಚಿಕ್ಕಪೇಟೆಗೆ ಹೋಗಿದ್ರಿ, ಅವಳು ತೊಗೊಂಡು, ಅವಳು ಎಂಗೇಜ್ಮೆಂಟ್ಗೆ ಅನಿಸುತ್ತೆ, ಅವಳು ತೊಗೊಂಡ್ಲು, ನಾನು ತೊಗೊಂಡೆ. ಗ್ರೀನ್ ಕಲರು, ಆರೆಂಜ್ ಕಲರ್ ಸೆರ್ಗು, ಇದರದ್ದು ಟ್ಯಾಸಲ್ಸು ಈ ಥರ ಈ ಥರ ಹಾಕ್ಸಿದ್ದೀನಿ, ಈ ಥರ ಹಾಕಿದ್ದಾರೆ. ಇದು ಬ್ಲೌಸ್ ದ ಮೋಸ್ಟ್ ಫೇವ್ರೆಟ್ ಬ್ಲೌಸ್ ಇದ್ದಂಗೆ. ದ ಮೋಸ್ಟ್ ಫೇವ್ರೆಟ್ ಬ್ಲೌಸ್ ಅಂದರೆ ಇದು ನನಗೆ. ಇದು ಕಾಯಿನ್ ವರ್ಕಲ್ಲಿ ಮಾಡಿರೋದು, ಅಲ್ಲಲ್ಲಿ ಗ್ರೀನ್ ಕಲರ್ ವರ್ಕ್ ಮಾಡಿದ್ದಾರೆ. ಇದು ಮಿಷಿನ್ ವರ್ಕು. ತುಂಬ ಚೆನ್ನಾಗಿರೋ ಬ್ಲೌಸ್ ಅಂದರೆ ಡಿಸೈನು ತುಂಬ ಚೆನ್ನಾಗಿದೆ, ಈ ಥರ ಇದೆ. ಮುಂದೇನು ತುಂಬ ಚೆನ್ನಾಗಿದೆ. ಮೆಮೊರಿಯಬಲ್ ಸ್ಯಾರಿ ಇದು, ತುಂಬ ಮೆಮೊರೀಸ್ ಇದೆ ಇದರಲ್ಲಿ. ಅಪ್ಪ ಅಮ್ಮ ಅನುರಾಗ್ನ ಇಷ್ಟಪಟ್ಟಿದ್ದು, ಅನುರಾಗ್ ಜೊತೆ ಮದುವೆ ಆಗಿದ್ದು, ತುಂಬ ಮೆಮೊರೀಸ್ ಇದೆ. ಏನಂದರೆ ಎಲ್ಲದರಲ್ಲೂ ಎಮೋಷನ್ಸ್, ಬಟ್ಟೆಗಳಲ್ಲೂ ಎಮೋಷನ್ಸ್. ಸೊ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಸೀರೆ ಇದು. ರೆಡ್ ಕಲರ್ ಇದು, ಗೋಲ್ಡನ್ ಕಲರು, ಇಲ್ಲಿ ಗ್ರೀನ್ ಕಲರು ನೋಡಿ. ಇದರಲ್ಲಿ ತುಂಬ ಮೆಮೊರೀಸ್ ಇದೆ. ಇದರಲ್ಲಿ ಇದಕ್ಕೆ ಟ್ಯಾಸಲ್ಸ್ ಈ ಥರ, ಮೊಬೈಲ್ ಮಾತ್ರ ಹುಟ್ಟಿರೋದು ಇದು. ಇದ್ರ ಟ್ಯಾಸಲ್ಸ್ ಈ ಥರ ಇರುತ್ತೆ, ಈ ಥರ ಹಾಕ್ಸಿದ್ದೀವಿ, ಈ ಥರ ಹಾಕಿದ್ದಾರೆ. ಇದ್ರದ್ದು ಪಲ್ಲು ಇದು, ಇದ್ರ ಪಲ್ಲು ಇದು. ನನ್ನ ತುಂಬ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂದರೆ ಇದೆ. ಇದು ಬ್ಲೌಸ್ ಈ ಥರ ಡಿಸೈನ್ ಮಾಡಿದ್ದಾರೆ. ಇದು ಹ್ಯಾಂಡ್ ವರ್ಕ್ ಇದು. ಇದು ಫ್ಲವರ್ ಅನಿಸುತ್ತೆ, ಫ್ಲವರ್ ಹಾಕಿದ್ದಾರೆ ನೋಡಿ, ಫ್ಲವರು ಫ್ಲವರ್ ಹಿಂದೆ ಡಿಸೈನ್ ಈ ಥರ ಇರುತ್ತೆ. ನಾನು ಏನು ಹಾಕಿಸ್ಕೊಳ್ಳೋಣ, ಹೇಗೆ ಹೊಲಿಸ್ಕೊಳ್ಳೋಣ ಅಂತ
ಯೋಚನೆ ಮಾಡಿದಾಗ ನಮ್ಮ ಡಿಸೈನರು ಈ ಥರ ಚೆನ್ನಾಗಿರುತ್ತೆ, ಅವ್ರು ಬ್ಲೌಸ್ ತೋರಿಸಿದ್ರು ಈ ಥರ ಚೆನ್ನಾಗಿರುತ್ತೆ ನೋಡು ಅಂತ. ಸೊ ನನಗೆ ಇಷ್ಟ ಆಯಿತು, ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ, ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್. ಸೊ ನೆಕ್ಸ್ಟ್ ಈ ಇಂಡಿಯನ್, ಇದು ರಾಯಲ್ ಬ್ಲೂ ಕಲರು, ಇದು ರಾಯಲ್ ಬ್ಲೂ ಕಲರು. ಇದರ ಬಾರ್ಡರು ತುಂಬ ಅಗ್ಲ ಇದೆ, ಜಾಸ್ತಿ ಬ್ರಾಡಾಗಿದೆ. ಇದು ನೋಡಿದ ತಕ್ಷಣ ತಗೊಂಡೆ. ಇದು ಇದರೊಳಗಡೆ ಸಿಲ್ವರ್ ಡಿಸೈನ್ಸ್ ಇದೆ, ಇದ್ರದ್ದು ಟ್ಯಾಜಲ್ಸ್. ಇದು ನಾನು ಇಷ್ಟಪಟ್ಟು ತೊಗೊಂಡಿದ್ದ ಸ್ಯಾರಿ, ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಆದರೆ ಇನ್ನೂ ಹಾಕುವಂಥ ಪರಿಸ್ಥಿತಿ ಬರಲಿಲ್ಲ. ಅಮ್ಮ ಇದು ಗ್ರೂಪ್ ರೇಷು ಕೊಟ್ಟಿದ್ರು, ನಮ್ಮನೆ ಗ್ರೂಪ್ ರೇಷು ಕೊಟ್ಟಿದ್ರು. ಇದು ಟ್ಯಾಜಲ್ಸ್ ನೋಡಿ, ಈ ಥರ ಹಾಕ್ಸಿದ್ದೀನಿ. ನಾನೇನು ಅಷ್ಟೊಂದು ಗ್ರ್ಯಾಂಡಾಗೇನು ಹಾಕ್ಸಕ್ಕೆ ಹೋಗಿಲ್ಲ, ಈ ಥರ ಟ್ಯಾಜಲ್ಸ್ ಇರುತ್ತೆ. ಪಲ್ಲು ಹೀಗೆ, ಪಲ್ಲು ಈ ಥರ ಇರುತ್ತೆ. ಇದು ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್. ಇದು ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬಂದಿತ್ತು, ನಂಗೆ ತುಂಬ ಇಷ್ಟ ಆಗಿ ತಗೊಂಡಿರೋಂಥ ಸ್ಯಾರಿ. ಇದಕ್ಕೆ ನನಗೆ ಡಿಸೈನ್ ಏನು ಮಾಡೋದು ಏನು, ಜಸ್ಟ್ ಪ್ಲೈನಾಗೆ ಹೊಲಿಸೋಣ ಏನು ಏನು ಕ್ವೆಶನ್ ಮಾರ್ಕಲ್ಲಿ ಹೋಗಿದ್ದೆ. ಆದರೆ ನಾನು ಡಿಸೈನರು ಇದನ್ನು ತೋರಿಸಿ ಸೇಮ್ ಅವ್ರ ಬ್ಲೌಸ್ ತೋರಿಸಿ ಈ ಥರ ಮಾಡ್ಕೊ ಅಂತ. ಇದು ರಾಯಲ್ ಬ್ಲೂ ಕಲರ್ ರೋಸು, ಇದು ರಾಯಲ್ ಬ್ಲೂ ಕಲರ್ ರೋಸು. ರೋಸ್ ಒಳಗಡೆ ಅದರೊಳಗಡೆ ಇನ್ನೊಂದು ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ. ಇದು ಹ್ಯಾಂಡ್ ಮೇಡು, ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಇದೆಲ್ಲ ಫ್ಲವರ್ಸ್ ಅಂತ ಹೇಳಿದ್ರು ಅವರು, ಮತ್ತು ಡಾಟ್ ಡಾಟ್ಸ್ ಇಟ್ಟಿದ್ದಾರೆ, ಮತ್ತು ಲೀಫ್ ಇದೆ, ಫ್ಲವರ್ ಇದೆ, ತುಂಬ ಚೆನ್ನಾಗಿದೆ. ಇದು ಹಾಕ್ಕೊಂಡ್ರೆ ಅಂತೂ ಸೂಪರಾಗಿ ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನಿಮಗೆ ಬೇಕಿದ್ರೆ ನಾನು ಫೋಟೋಸ್ ಹಾಕ್ತೀನಿ ನೋಡಿ ನೋಡಿ, ಈ ಥರ ತುಂಬ ಚೆನ್ನಾಗಿತ್ತು. ಅಮ್ಮ ಹಾಕ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು. ನಾನೇನು ಈ ಥರ ಡಿಸೈನ್ ಮಾಡಿ ಅಂತ ಹೇಳಿಲ್ಲ, ಈ ಥರ ಆ ಥರ ಅಂತ ಹೇಳಿಲ್ಲ. ಡಿಸೈನ್ಸು ನಾನು ಡಿಸೈನರೇ ಡಿಸೈನ್ ಮಾಡಿ ಕೊಟ್ಟಿರುವಂಥ ಬ್ಲೌಸಸ್ಸು. ಇದು ನಾನು ಕೆಲಸ ಮಾಡಬೇಕಾದ್ರೆ ತೊಗೊಂಡಿರುವಂಥ ಸ್ಯಾರಿ, ರೆಡ್ ಕಲರ್. ತುಂಬ ಚೆನ್ನಾಗಿದೆ ಈ ಸೀರೆ, ತುಂಬ ಚೆಂದ. ಈ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಬಾರ್ಡರಲ್ಲೇ ತೊಗೊಳ್ಬೇಕು ಅನಿಸುತ್ತೆ, ಬಾರ್ಡರ್ ನೋಡಿದ ತಕ್ಷಣ ತೊಗೊಳ್ಬೇಕು ಅನಿಸುತ್ತೆ. ಇದಕ್ಕೆ ಟ್ಯಾಜಲ್ಸ್ ಈ ಥರ ಹಾಕ್ಸಿದ್ದೀನಿ, ಸೇಮ್ ನಾರ್ಮಲ್. ಇದಕ್ಕೆ ಪಲ್ಲು ಹೀಗಿದೆ, ಇದಕ್ಕೆ ಉಟ್ಕೊಂಡಾಗ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದರದ್ದು ಬ್ಲೌಸ್ ಈ ಥರ,
ಈ ಥರ ಬ್ಲೌಸು. ಇದು ಪ್ಯೂರ್ ಕಾಂಚೀಪುರಮ್. ನಾನು ಜಸ್ಟು ಸ್ಲೀವ್ಸು ಇಲ್ಲಿವರೆಗೂ ಮಾತ್ರ ಹೊಲಿಸ್ಕೊಂಡಿರೋದು, ಆಫ್ ಸ್ಲೀವ್ಸ್ ಎಲ್ಲ ಹೊಲಿಸ್ಕೊಂಡಿಲ್ಲ. ಇದು ಮಿಷಿನ್ ಮೇಡು, ಮಿಷಿನ್ ವರ್ಕು, ಈ ಥರ ಮಿಷಿನ್ ವರ್ಕು. ತುಂಬ ಚೆನ್ನಾಗಿದೆ, ಉಟ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡು ನಾಚ್ಗೆ ಈ ಥರ ಈ ಥರ ಇದೆ. ಮತ್ತೆ ಇದು ಆಫ್ ಅನ್ ಆಫ್ ಸ್ಯಾರಿ, ಇದು ಆಫ್ ಅನ್ ಆಫ್ ಸ್ಯಾರಿ. ಇದು ಸಿಮೆಂಟ್ ಕಲರು, ಇದು ಪಿಂಕ್. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಇದು ಸಿಮೆಂಟು, ಇದು ಪಿಂಕು. ಆಫ್ ಅನ್ ಆಫ್ ಸ್ಯಾರಿ. ಟ್ಯಾಸಲ್ಸ್ ನನಗೆ ಇಷ್ಟ, ತುಂಬ ಇಷ್ಟ ಆಯಿತು ಇದು ಟ್ಯಾಸಲ್ಸ್. ಇದ್ರದ್ದು ಪಲ್ಲು ಇದು ಸೆಕೆಂಡ್ ಮೋಸ್ಟ್ ಫೇವ್ರೇಟ್. ಇದ್ರದ್ದು ಬ್ಲೌಸು ಹ್ಯಾಂಡ್ಮೇಡು, ಹ್ಯಾಂಡ್ಮೇಡ್ ಡಿಸೈನ್. ಇದು ಫ್ಲವರ್ಸು ಗ್ರೀನ್ ಕಲರು, ಪಿಂಕು, ಮತ್ತು ಲೀಫು. ಅಲ್ಲಲ್ಲೇ ತ್ರೀ ತ್ರೀ ಡಾಟ್ಸು. ಫ್ರೆಂಟು ಈ ಥರ ಕೊಟ್ಟಿದ್ದಾರೆ, ಹಾಫ್ ಸ್ಲೀವ್ಸು. ಇದು ಅಮ್ಮನೂ ಹಾಕ್ಕೊಳ್ತಾರೆ, ನಾನು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುವಂಥ ಸಾರಿ ಇದು. ನಾನು ಎಲ್ಲನೂ ಸಾರಿ ತಗೊಂಡೆ ಈ ಥರ ಇದೆ. ಹ್ಯಾಂಡ್ಮೇಡ್ ಡಿಸೈನ್ ಇದು, ಹ್ಯಾಂಡ್ಮೇಡು, ಹ್ಯಾಂಡ್ಮೇಡ್ ಡಿಸೈನು ಚೆನ್ನಾಗಿದೆ. ಇದು ನಾಟ್ಸು ಈ ಥರ ಹಾಕ್ಸಿದ್ದೀನಿ. ಸೊ ನಂಗೆ ಬೇಕಾಗಿರೋ ಎಲ್ಲ ಸ್ಯಾರೀಸು ನನ್ನ ಹತ್ರ ಇದೆ. ಆದರೆ ನಾನು ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಆಸೆ ಪಟ್ಟು ಹೋಗ್ತಿದ್ದೆ, ಆದರೆ ಅದನ್ನು ತೊಗೊಳಕ್ಕೆ ಆಗ್ತಿಲ್ಲ. ಅದು ಮೈಸೂರು ಸಿಲ್ಕ್, ಅಜ್ಜಿ ಅಮ್ಮನ ಕೊಡಿಸಿರುವಂಥ ಸೀರೆ. ಇದು ಪಿಂಕ್ ಕಲರ್, ಆರೆಂಜ್ ಆರೆಂಜ್ ಇದು ಆರೆಂಜ್ ಕಲರು ಹೌದು, ಪಿಂಕ್ ಕಲರು ಹೌದು. ಇದು ಜಸ್ಟ್ ಕಡಿಮೆ ಬಾರ್ಡರ್ ಬಂದಿದೆ. ಇದು ನಾನು ಪಾಪ ನಾಮಕರಣದಲ್ಲಿ ಹುಟ್ಟಿದ್ದು, ಬೆಳಗ್ಗೆ ಪೂಜೆಗೆ ಹುಟ್ಟಿದ್ದಿದ್ದು. ಚೆನ್ನಾಗಿದೆ ಈ ಸೀರೆ. ಇದರದ್ದು ಟ್ಯಾಸಲ್ಸ್ ಟ್ಯಾಸಲ್ಸ್ ಈ ಥರ ಇರುತ್ತೆ. ಇದರದ್ದು ಪಲ್ಲು ಈ ಸ್ಯಾರಿಗೆ. ನಾನು ಬ್ಲೌಸ್ಗೆ ನಾನೇನು ಅಷ್ಟೊಂದು ಡಿಸೈನ್ ಕೊಡಿಸ್ಲಿಲ್ಲ, ಜಸ್ಟ್ ಬಫ್ ಬ್ಲೌಸ್ ಬಫ್ ಇಟ್ಸ್ ಇದ್ದೆ ಅಷ್ಟೇ. ನಾನು ಅಮ್ಮಂಗಂತ ತಂದಿದ್ದು, ಆದರೆ ಅಮ್ಮ ಬಫ್ ಇಟ್ಸ್ ಇದ್ದೀನಿ ಅಂತ ಒಪ್ಕೊಳ್ಳೇ ಇಲ್ಲ. ನನಗೆ ಇಷ್ಟ ಆಯ್ತಿದ್ದು.
ಇರ್ತಾರ. ಇದಕ್ಕೆ ಹಿಂದೆ ಈ ಥರ ಇರುತ್ತೆ. ನೆಕ್ಸ್ಟ್ ಇದು ಅಮ್ಮ ನನಗೆ ಸೀಮಂತಕ್ಕೆ ಕೊಡ್ಸಿರುವಂಥ ಸ್ಯಾರಿ. ಗ್ರೀನ್ ಕಲರ್ ಬೇಕು ಅಂತ ಎಷ್ಟೋ ಗ್ರೀನ್ ಕಲರ್ ತೋರಿಸಿದ್ರು, ಸುಮಾರು ಗ್ರೀನ್ ಕಲರ್ ತೋರಿಸಿದ್ರು. ಆದರೆ ನನಗೆ ಅದರಲ್ಲಿ ಇಷ್ಟ ಆಗಿರೋವಂಥ ಸ್ಯಾರಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಸೂಪರಾಗಿದೆ ಇದು ಸ್ಯಾರಿ. ರೌಂಡ್ 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 ರೌಂಡು ಇತ್ತು. ಕೆಳಗಡೆ ಬಾರ್ಡರ್ ನೋಡಿ ಈ ಥರ ಇರುತ್ತೆ. ಇದಕ್ಕೆ ಟ್ಯಾಸಲ್ಸ್ ಹಾಕ್ಸಲಿಲ್ಲ, ಟೈಮ್ ಆಗೋಗಿತ್ತು, ಸೊ ಬೇಗ ಕೊಟ್ಬಿಟ್ರು ಅವರು, ಮರೆತರು. ಈ ಥರ ಪಲ್ಲು ಇರುತ್ತೆ. ಇದರಲ್ಲಿ ಮೆಮೊರೀಸ್ ಇದೆ, ಬಿಹಾನ್ ಹೋಟೆಲಿದ್ದ ಬಿಟ್ಕೊಂಡಿರೋ ಸ್ಯಾರಿ ಇದು. 9 ಮಂತ್ಸಲ್ಲಿ ತುಂಬ ಚೆನ್ನಾಗಿದೆ ಸರ್. ಇದಕ್ಕೆ ಬ್ಲೌಸ್ ಸೇಮ್, ನಾನೇನು ಡಿಸೈನು ಮಾಡಿಸ್ಲಿಲ್ಲ ಬ್ಲೌಸ್ಗೆ, ಜಸ್ಟ್ ಪ್ಲೈನ್ ಬ್ಲೌಸ್ ಅದು. ಬೋಟ್ ನೆಕ್ ಮುಂದೆ ಬೋಟ್ ನೆಕ್ ಮತ್ತೆ ಈ ಸಾರಿ ಇದು. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 2 ಸಾರಿ ತಗೊಂಡಿದ್ದೆ, ಪ್ಯೂರ್ ಕಾಂಚೀವರಮ್ಮು, ಅದರಲ್ಲಿ ಇದೊಂದು. ಬಾರ್ಡರ್ ನೋಡಿ, ಫ್ಲವರ್ಸ್ ಸಣ್ಣ ಬಾರ್ಡರು, ಫ್ಲವರ್ಸ್ ಇರುತ್ತೆ. ಇದಕ್ಕೆ ಟ್ಯಾಸಲ್ಸ್ ಇರ್ತಾರ, ಪಲ್ಲು ಉಟ್ಕೊಂಡ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತಿದೆ. ಇದರದು ಸಾರಿಗಿನ ಬ್ಲೌಸ್ ಗ್ರ್ಯಾಂಡ್ ಲುಕ್ ಕೊಡುತ್ತಿದೆ. ಈ ಥರ ಬ್ಲೌಸು, ಇದು ಮಿಷಿನ್ ವರ್ಕು, ಫುಲ್ ಲೋಟಸ್ಸು, ಲೋಟಸ್ಸು ಎಲೆ ಲೀಫು ನೋಡಿ, ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಸ್ಯಾರಿ. ಮತ್ತು ಬ್ಲೌಸು ತುಂಬ ಇಷ್ಟ ಆಯಿತು. ಮಿಷಿನ್ ವರ್ಕ್ ಹಿಂದೆ ಹಿಂದೆ ಈ ಥರ ಇರುತ್ತೆ. ಕೆಳಗಡೆ ಒಂದು ಲೋಟಸ್ ಇರುತ್ತೆ, ಇದೆಲ್ಲ ಮಿಷಿನ್ ವರ್ಕು. ಹೆವಿ ಲುಕ್ ಕೊಡುತ್ತಿದೆ ಇದು. ಈ ಥರ ಟೈ ಮಾಡೋಕ್ಕೆ ಈ ಥರ ಇರುತ್ತೆ. ದ ನೆಕ್ಸ್ಟ್ ಸ್ಯಾರಿ ಸಿಲ್ಕ್ ಸ್ಯಾರಿಯಲ್ಲಿ ನಾನು ಫಸ್ಟ್ ತಗೊಂಡಿರೋ ಸ್ಯಾರಿ ಇದು. ಆ ಟೈಮಲ್ಲಿ ಇದು ಟ್ರೆಂಡ್ ಆಗಿತ್ತು, ಆ ಟೈಮಲ್ಲಿ ಇದು ತುಂಬ ಟ್ರೆಂಡ್ ಆಗಿತ್ತು, ಟ್ರೆಂಡ್ ಆಗಿ ಹೋಗ್ತಿತ್ತು. ಇದು ಅಕ್ಕ ಹತ್ರ ತಗೊಂಡೆ, ಸಣ್ಣ ಬಾರ್ಡರು. ಇದು ಆಲ್ಮೋಸ್ಟ್
ಟೆನ್ ಇಯರ್ಸ್ ಬ್ಯಾಕ್ ತಗೊಂಡಿರೋ ಸ್ಯಾರಿ, ಟೆನ್ ಟು ಟ್ವೆಲ್ ಇಯರ್ಸ್ ಬ್ಯಾಕ್. ಆಗ ನಂಗೆ ಏನೂ ಗೊತ್ತಿರಲಿಲ್ಲ. ಸೊ ಟ್ಯಾಸಲ್ಸ್ ನೋಡಿ ಈ ಥರ ಇದೆ. ಇದರದ್ದು ಪಲ್ಲು ಈಗ ಅದು ಮೌಸ್ ಡಿಸೈನ್. ಮ್ಯಾಂಗೋ ಸ್ಯಾರಿ ಫುಲ್ ಫ್ಲವರ್ಸ್ ಡಿಸೈನು. ಈ ಬ್ಲೌಸ್ಗೆ ಮ್ಯಾಂಗೋ ಡಿಸೈನು. ಇದು ಹ್ಯಾಂಡ್ ವರ್ಕು, ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಕ್ಲಾತ್ ಈ ಥರ ಕೊಟ್ಟಿದ್ದಾರೆ. ಟೆನ್ ಟು ಟ್ವೆಲ್ ಇಯರ್ಸ್ ಬ್ಯಾಕ್ ತೊಗೊಂಡಿರುವಂಥ ಸ್ಯಾರಿ ಇದು. ಅಜ್ಜಿ ಅಮ್ಮಂಗೆ, ಅಜ್ಜಿ ಅಮ್ಮಂಗೆ ಕೊಟ್ಟಿರೋ ಸೀರೆ, ಸೋಬ್ಲಕ್ಕಿ ಕೊಟ್ಟಿರುವಂಥ ಸೀರೆ ಇದು. ಅಮ್ಮ ಒಂದ್ಸಲಿನೂ ಉಟ್ಕೊಂಡಿಲ್ಲ, ಅವತ್ತಿನ ದಿನ ಮಾತ್ರ ಉಟ್ಕೊಂಬಂದ್ರಷ್ಟೇ. ಇದು ಬ್ಲೌಸ್ ಎಲ್ಲೋ ಹಾಕ್ಬಿಟ್ಟಿದ್ದಾರಮ್ಮ. ಟ್ಯಾಸಲ್ಸ್ ಹೇಗಿದೆ, ಇದು ಜಸ್ಟ್ ನಾರ್ಮಲ್ ಟ್ಯಾಸಲ್ಸ್. ಇದ್ರ ಬಾರ್ಡರ್ ಇದರ ಪಲ್ಲು ನೋಡಿ ಈ ಥರ ಇದೆ. ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಸಿಮೆಂಟ್ ಕಲರ್ ಅನ್ಸುತ್ತೆ, ಸಿಮೆಂಟು, ಸಿಮೆಂಟ್ ಕಲರು, ಗ್ರೀನ್ ಕಲರು, ಮರೂನ್ ಕಲರ್, ತುಂಬ ಚೆನ್ನಾಗಿದೆ. ಉಟ್ಟಾಗ ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆ. ದ ನೆಕ್ಸ್ಟ್ ಸ್ಯಾರಿ ಇದು ಅಮ್ಮಂಗೆ ಅಪ್ಪ ಫಸ್ಟ್ ಸ್ಯಾರಿ ಕೊಡಿಸಿರುವಂಥದ್ದು. ಫಸ್ಟ್ ಸ್ಯಾರಿ ಆ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಅನಿಸುತ್ತೆ. ಸಾಫ್ಟ್ ಸಿಲ್ಕು, ಇದು ಗ್ರೀನ್ ಕಲರ್, ಪಲ್ಲು ನಿಮಗೆ ಗೃಹ ಪ್ರವೇಶದಲ್ಲಿ ಕೊಡಿಸಿರುವಂಥ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಇದು ಬಾರ್ಡರು ಆರೆಂಜ್ ಕಲರ್ ಬಾರ್ಡರು, ಆರೆಂಜ್ ಕಲರ್ ಮೇಲೆ ಗೋಲ್ಡನ್ ಕಲರ್ ಬಂದಿದೆ. ತುಂಬ ಚೆನ್ನಾಗಿದೆ. ಇದು ಇದು ಮಾಮ ಅಮ್ಮ ಅವ್ರ ತಮ್ಮ ಕೊಡಿಸಿದ್ದು. ಅವ್ರ ಮನೆ ಗೃಹ ಪ್ರವೇಶಕ್ಕೆ ಜಾಸ್ತಿ ಬಾರ್ಡರ್ ಇದೆ, ಅಗ್ಲ ಬಾರ್ಡರು. ಇದು ಮೆಂತೆ ಕಲರು ಅಂತ ಹೇಳೋಕ್ಕಾಗಲ್ಲ, ರೆಡ್ ಕಲರು ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ಕೆಳಗಡೆ ಫುಲ್ ಅಗ್ಲ ಬಾರ್ಡರ್ ಬಂದಿದೆ, ಮೇಲೆ ಸಣ್ಣ. ಇನ್ನೂ ಹೊಲಿಸ್ಲಿಲ್ಲ, ಇದು ಹೊಲಿಸ್ಬೇಕು. ಇದು
The third more favorite sari. Again, ಅಜ್ಜಿ ಅಮ್ಮನ ಕೊಡ್ಸಿರುವಂತ ಸ್ಯಾರಿ ಇದು ಸೋಬ್ಲಕ್ಕಿಗೆ. ಹೇಗಿದೆ ಅಂತ, ಬ್ರೌನ್ ಕಲರು, ಇದು ಗೋಲ್ಡನ್ ಮತ್ತೆ ಮೇಲೆ ಸಿಲ್ವರ್. ಫೈವ್ ಇಯರ್ಸ್ ಇಲ್ಲ ತ್ರೀ ಇಯರ್ಸ್ ಆಗಿರ್ಬೇಕೇನೋ. ನಾನು ಇನ್ನೂ ಸ್ಟಿಚ್ ಮಾಡಕ್ಕೆ ಕೊಡಲಿಲ್ಲ. ಇದು ಹೇಗೆ ಹೊಲಿಸೋದು ಬ್ಲೌಸು ಅಂತ ಯೋಚನೆ ಮಾಡಿಕೊಂಡು ಹಾಗೆ ಕೂತಿದ್ದೀನಿ. ಬ್ಲ್ಯಾಕ್ ಕಲರ್, ಬ್ಲ್ಯಾಕ್. ಇದು ಸಿಲ್ವರ್ ಕಲರು, ಫುಲ್ ಬಾರ್ಡರ್ ಇದೆ. ಪಿಕಾಕು ರೆಡ್ ಕಲರ್, ಕೆಳಗಡೆ ರೆಡ್ ಕಲರ್ ಕೊಟ್ಟಿದ್ದಾರೆ. ನಂಗೆ ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಸ್ಯಾರಿ ಇದು. ಅದು ಬ್ಲ್ಯಾಕ್ ಕಲರ್ ಹಾಕಬಾರ್ದು ಅಂತ ಹೇಳ್ತಾರೆ. ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥದ್ದು, ತುಂಬ ಇಷ್ಟ. ಈ ಥರ ಹೊಲಿಸಿದ್ದು ಬೂಟ್ ನೆಕ್, ಇದು ಸ್ಲೀವ್ಸು, ಇದು ಝಿಪ್. ಫುಲ್ ಝಿಪ್ ಇದೆ. ಇದು ಇದು ಲಾಸ್ಟ್ ಒಂದು. ಅತ್ತೆ ಅಮ್ಮನ ಕೊಡಿಸಿರೋವಂಥದ್ದು ಗೃಹ ಪ್ರವೇಶಕ್ಕೆ, ಅಪ್ಪ ಅವ್ರ ಅಕ್ಕ. ಇದಕ್ಕೆ ಟ್ಯಾಸಲ್ಸು ಈ ಥರ ಹಾಕ್ಸಿದ್ದಾರೆ. ಇದು ಸೆಲ್ಫು. ಇದ್ರ ಬಾರ್ಡರ್ ಬಂದುಬಿಟ್ಟು ಈ ಥರ ಗ್ರೀನ್ ಕಲರು. ಇದ್ರ ಬಾರ್ಡರ್ ಬಂದುಬಿಟ್ಟು ಈ ಥರ ಇರುತ್ತೆ. ಸೊ ಫ್ರೆಂಡ್ಸ್, ನನ್ನ ಹತ್ರ ಇಷ್ಟು ಸಿಲ್ಕ್ ಸ್ಯಾರೀಸ್ ಇರೋದು. ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ನಂಗೆ ಗೊತ್ತಾಗುತ್ತೆ. ಯಾವ ಕಲರು, ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ನಂಗೆ ಗೊತ್ತಾಗುತ್ತೆ. ಸೊ ಮುಂದಕ್ಕೆ ನಾನು ಯಾವ ವಿಡಿಯೋ ಮಾಡಬೇಕು ಅಂತ ಹೇಳಿ, ಹಾಗೆ ಮುಂದಕ್ಕೆ ನಾನು ಯಾವ ವಿಡಿಯೋ ಮಾಡಬೇಕು ಅಂತ ಹೇಳಿ ನಂಗೆ ಗೊತ್ತಾಗುತ್ತೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ. ಥ್ಯಾಂಕ್ಸ್.